ವಾಟ್ ಹ್ಯಾಪನ್? ಅದು ಏನ್ ಏನಿಲ್ಲ ಬಿಡ್ರಿ. ಆ ರೌಡಿಗಳು ಏನ್ ಮಾಡಿದ್ರು? ಮಹಾಲಕ್ಷ್ಮಿ ಟಚ್ ಮಾಡಿದ್ರ? ಹಾಗೇನಿಲ್ರಿ, ಅವರು ಬಾಯಿಗೆ ಬಂದಾಗ ಮಾತಾಡಿದ್ರು. ಏನ್ ಮಾತಾಡಿದ್ರು? ಮಹಾಲಕ್ಷ್ಮಿ ಹತ್ರ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಅಸಭ್ಯವಾಗಿ ನಡ್ಕೊಂಡ್ರು. ಆಗ ಅವ್ರು ಬಂದು ಅವ್ರಿಗೆ ಸರಿಯಾಗಿ ಒದ್ದು ಬುದ್ಧಿ ಕಲ್ಸಿದ್ರು. ಇಷ್ಟು ಸಿಂಪಲ್ ಮ್ಯಾಟ್ರಿಗೆ ಕೈ ಕಾಲು ಮುರಿಯೋ ತರ ಹೊಡೆದ್ರ? ಹ್ಯಾಸ್ ಹಿ ಗಾನ್ ಮ್ಯಾಡ್? ಅಲ್ಲ ಸ್ವಾಮಿ, ಇವ್ರನ್ನ ನಾಲ್ಕು ಜನದ ಮಧ್ಯೆ ಒರಿಜಿನಲ್ ನ ಡೂಪ್ಲಿಕೇಟ್ ಅಂತ. ಸೋ ವಾಟ್, ಏನಾಯ್ತು ಈಗ? ಒರಿಜಿನಲ್ ಆದ್ರೆ ಒರಿಜಿನಲ್ ಅಂತ ಹೇಳ್ತಾರೆ, ಡೂಪ್ಲಿಕೇಟ್ ಆದ್ರೆ ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ಒಂದು ಮಾತಲ್ಲಿ ಮುಗಿಯೋದನ್ನ ಹೀರೋ ತರ ಫೈಟ್ ಮಾಡಿ ಬಿಲ್ಡಪ್ ಕೊಡ್ಬೇಕಾ? ನಾವು ಅಂಗಡಿಗೆ ಹೋಗಿ ಪ್ಯಾಂಟು ಶೂನು ಏನಾದ್ರೂ ಪರ್ಚೇಸ್ ಮಾಡುವಾಗ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳಲ್ವಾ? ಅದೇ ರೀತಿ ಅವನು ಕೇಳಿದಾನೆ, ಅದರಲ್ಲಿ ತಪ್ಪೇನಿದೆ? ವಾಟ್ ದಿ ಹೆಲ್ ಇಸ್ ರಾಂಗ್ ಇನ್ ಇಟ್? ಕ್ಷಮಿಸ್ಬೇಕು, ತಾವ್ ಯಾವೂರಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಐ ಆಮ್ ಫ್ರಮ್ ಫಾರಿನ್, ಯು ನೋ, ನ್ಯೂಯಾರ್ಕ್, ಯುಎಸ್ ಆಫ್ ಎ. ನೋ ನೋ, ಲುಕ್ ಮಿಸ್ಟರ್, ದಿಸ್ ಇಸ್ ಟೂ ಮಚ್. ನೋಡಿದ್ರ ಗಂಡಸರು ಕೇಳಿದ್ದಕ್ಕೆ ನೀವೇ ಬಿ ಪಿ ಜಾಸ್ತಿ ಮಾಡ್ಕೋತಾ ಇದ್ದೀರಾ. ಪಾಪ ಹೆಣ್ಣುಡುಗಿ ನಾಚಿಕೆ ಪಟ್ಕೊಳ್ತಾ ಹೇಗೆ ಹೇಳ್ತಾಳೆ ಸರ್? ನೀವು ಫಾರಿನ್ ಅಲ್ಲಿ ಹುಟ್ಟಿದ್ರೋ ಎಲ್ಲಿ ಹುಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾನು ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ಈ ಪವಿತ್ರವಾದ ಮಣ್ಣಿನಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಒಂದು ಹೆಣ್ಣಿನ ವಿಷಯದಲ್ಲಿ ಹೇಗೆ ನಡ್ಕೋಬೇಕು, ಹೇಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರತ್ತೆ. ಕೊಬ್ಬಿದ ಕೆಲವರು ಅದನ್ನ ಮರ್ತಿರ್ತಾರೆ. ಹಾಗೆ ಮರ್ತಿರೋರಿಗೆ ಜ್ಞಾಪಿಸೋ ಕೆಲಸ ನಾ ಮಾಡಿದ್ದೀನಿ. ಸಭ್ಯತೆ ಅನ್ನೋದು ಈ ಪವಿತ್ರವಾದ ಮಣ್ಣು ನಮಗೆ ಕಲಿಸ್ಕೊಟ್ಟಿರೋ ಪಾಠ. ಫಾರಿನ್ನಲ್ಲಿ ನೀವು ಬಟ್ಟೆಯಲ್ಲಿ ತಿರುಗಾಡೋ ಕಲ್ಚರ್ ಇರ್ಬೋದು, ಆದರೆ ಇಲ್ಲಿ ಅಂಗಡಿನಲ್ಲೂ ಹೆಣ್ಣು ಬೊಂಬೆಗೆ ಬಟ್ಟೆ ತೊಡಿಸಿ ಸಭ್ಯತೆ ತೋರಿಸೋ ಸಂಪ್ರದಾಯ ಇದೆ. ಪ್ರೀತಿಯಿಂದ ತನ್ನ ಮಗುಗೆ ಎದೆ ಹಾಲು ಕುಡಿಸೋದನ್ನ ಬಿಟ್ರೆ ತನ್ನ ಗಂಡ ಬಂದ್ರು ಕೂಡ ನಾಚಿಕೆಯಿಂದ ತನ್ನ ಸೆರಗನ್ನ ಮುಚ್ಕೋತಾಳೆ. ಅಂತಹ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಮ್ಮ ಹೆಣ್ಣು ಬೆಳ್ಕೊಂಬಂದಿದ್ದಾಳೆ. ಅಂತ ಹೆಣ್ಣಿನ ಜೊತೆ ಕೆಲವರು ಅಸಭ್ಯವಾಗಿ ವರ್ತಿಸಿದ್ದಾರೆ. ನೀವು ಮಾಡಿದ ತಪ್ಪು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ, ಬುದ್ಧಿ ಹೇಳಿದ್ದೀನಿ. ನಾನು ಮಾಡಿದ ತಪ್ಪು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನಂತರನೇ ನೀವಿರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಫಾರಿನ್ ಹೋದ್ಮೇಲೆ ಅಲ್ಲಿ ಯಾರಾದ್ರೂ ನಿಮ್ಮ ಹೆಂಗಸರನ್ನ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಕೇಳಿದ್ರೆ ತಾವು ತಮ್ಮ ಹೆಂಗಸರ ಜೊತೆ ಧಾರಾಳವಾಗಿ ತೋರಿಸ್ಬೋದು, ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ. ಆದ್ರೆ ಇಲ್ಲಿ ಹಾಗಾಗೋದಕ್ಕೆ ನಮ್ಮಂತ ಹೊರಬಿಡೋದು. ಬನ್ನಿ ಸ್ವಾಮಿ. For more updates, like, comment, subscribe to our channel.